ಕಿರಿಯ ಅಂಧ ಗಾಯಕಿಯರಿಗೆ ನಟ ಜಗ್ಗೇಶ್ ಕೊಟ್ಟ ಮಾತಿನಂತೆ ಮನೆ ಕಟ್ಟಿಕೊಟ್ಟಿದ್ದಾರೆ. ಅವರಿಗೋಸ್ಕರ ಪುಟ್ಟದೊಂದು ಮನೆ ರೆಡಿಯಾಗಿರುವಂಥದ್ದು ಇದು. ಇಂದು ಆ ಒಂದು ಮನೆಯ ಗೃಹ ಪ್ರವೇಶ ಇರುವಂಥದ್ದು. ಅದಕ್ಕೆ ನಟ ಜಗ್ಗೇಶ್ ಅವರು ಕೂಡ ಬರ್ತಾ ಇರುವಂಥದ್ದು ನೋಡ್ಬೋದು. ಇದು ಅವರ ಒಂದು ಮನೆ, ಅವರಿಗೋಸ್ಕರ ಈಗ ರೆಡಿಯಾಗಿರುವಂಥ ಒಂದು ಮನೆ. ಜಗ್ಗೇಶ್ ಪರಿಮಳ ನಿಲಯ ಎಂದು ಅದಕ್ಕೆ ಹೆಸರಿಡಲಾಗಿದೆ. ಜಗ್ಗೇಶ್ ಅಭಿಮಾನಿಗಳು ಮತ್ತು ಜಗ್ಗೇಶ್ ಅವರ ಸಹಕಾರದ ನಟ ಜಗ್ಗೇಶ್ ಅವರ ಸಹಕಾರದೊಂದಿಗೆ ಮನೆ ನಿರ್ಮಾಣ ಆಗಿರುವಂಥದ್ದು. ಪುಟ್ಟದೊಂದು ಮನೆ ಮನೆ ಹಾಗಾದರೆ ಆ ಮನೆಯ ಒಳಗಡೆ ಏನೇನಿದೆ, ಯಾವ ರೀತಿ ಮನೆ ಕಟ್ಟಿದ್ದಾರೆ ಅಂತ ಕೇಳಿ ನೋಡಿ ನಾವೀಗ ತಿಳ್ಕೊಳ್ಳೋಣ. ಅಂದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು 35 ದಿನಗಳ ಕಾಲದಲ್ಲಿ ಮನೆ ನಿರ್ಮಾಣ ಆಗಿರುವಂಥದ್ದು. ಹೇಗೆ ಬಂದರೆ ಮನೆ ಒಳಗಡೆ ನೋಡ್ಬೋದು, ಒಂದು ಹಾಲ್ ಇದೆ. ಹಾಲ್ ಅತ್ಯಂತ ಸುಂದರವಾಗಿ ಕಡಿಮೆ ಅವಧಿಯಲ್ಲಿ ಪುಟ್ಟದೊಂದು ಒಂದು ಹಾಲ್ ಮಾಡಿರುವಂಥದ್ದು. ಸುಮಾರು 15-18 ಅಡಿ ಉದ್ದ ಇರುವಂಥದ್ದು, ಮತ್ತು ಸುಮಾರು 10-12 ಅಡಿ ಅಗಲ ಇರುವಂಥ ಒಂದು ಹಾಲು. ಟೈಲ್ಸ್ ಹಾಕಿ ಕೂಡ ಅತ್ಯಂತ ಸುಂದರವಾಗಿ ಮನೆ ನಿರ್ಮಾಣ ಮಾಡಿರುವಂಥದ್ದು. ಹೀಗೆ ಬಂದರೆ ಇಲ್ಲಿ ಈಗ ಮೇಲಕ್ಕೆ ಬಂದರೆ ಮೋಲ್ಡ್ ಹಾಕಿರುವಂಥದ್ದು ನೋಡ್ಬೋದು. ಅಂದರೆ ಹಿಂದೆ ಈ ಮನೆಗೆ ಮೋಲ್ಡ್ ಇರಲಿಲ್ಲ, ಚಪ್ಪಡಿ ಕಲ್ಲು ಹಾಕಿ ಇದು ಮಾಡಲಾಗಿತ್ತು. ಸೊ ಹಾಗಾಗಿ ಇವತ್ತು ಮೋಲ್ಡ್ ಹಾಕಿ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿರುವಂಥದ್ದು. ಈ ಕಡೆ ಬಂದರೆ ಇಲ್ಲೂ ಕೂಡ ಒಂದು ದೇವರ ಕೋಣೆಯನ್ನು ಕೂಡ ರೆಡಿ ಮಾಡಿದ್ದಾರೆ ನೋಡ್ಬೋದು. ದೇವರ ಕೋಣೆ ಕೂಡ ಇಲ್ಲಿ ಇದೆ. ಹಿಂದೆ ದೇವರ ಕೋಣೆ ಇದಕ್ಕೆ ಇರಲಿಲ್ಲ, ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಹೀಗೆ ಈ ಕಡೆ ಬಂದರೆ ಇಲ್ಲಿ ಕೂಡ ಇದು ಅಡುಗೆ ಮನೆ, ಅಡುಗೆ ಮನೆ ಪುಟ್ಟದಾದಂಥ ಒಂದು ಅಡುಗೆ ಮನೆ ಅವರಿಗೋಸ್ಕರ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಎಲ್ಲ ಸೆಲ್ಫ್ಗಳನ್ನು ಮಾಡಿರುವಂಥದ್ದು, ಈ ಗ್ಯಾಸ್ ಇಟ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಏನು ಸಹಾಯ ಬೇಕೋ ಅದು ಮಾಡಿರುವಂಥದ್ದು. ಅತ್ಯಂತ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಏನು ರೆಡಿಯಾಗಿದೆ. ನಾನು ಬಲಭಾಗಕ್ಕೆ ಬಂದರೆ ಇಲ್ಲಿ ಬಾತ್ರೂಮ್ ಮತ್ತು ಎಲ್ಲವೂ ರೆಡಿ, ಅಂದರೆ ಶೌಚಾಲಯ ಆಗಿರ್ಬೋದು, ಬಾತ್ರೂಮ್ ಕೂಡ ಇಲ್ಲಿ ರೆಡಿಯಾಗಿರುವಂಥದ್ದು. ಲವ್ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಏನೇನು ಬೇಕೋ ಅವರಿಗೆ ದಿನನಿತ್ಯದ ಉಪಯೋಗಕ್ಕೆ ಏನೇನು ಬೇಕೋ ಅವೆಲ್ಲನೂ ಕೂಡ ಮಾಡಿರುವಂಥದ್ದು. ಹಾಗೆಯೇ ಪ್ರಮುಖವಾಗಿರುವಂಥದ್ದು ಈಗ ಒಂದು ಬೆಡ್ರೂಮನ್ನು ಕೂಡ ಮಾಡಿರುವಂಥದ್ದು. ಹಿಂದೆ ಯಾವುದೇ ರೀತಿಯ ಬೆಡ್ರೂಮ್ ಇರಲಿಲ್ಲ, ಜಸ್ಟ್ ಒಂದು ಹಾಲ್ ಅಷ್ಟೇ ಇತ್ತು. ಈಗ ಬೆಡ್ರೂಮನ್ನು ಕೂಡ ಮಾಡಿರುವಂಥದ್ದು ನೋಡ್ಬೋದು. ಇದು ಇವರಿಗೆ ಒಂದು ಬೆಡ್ರೂಮ್ ಅಂತ. ಜೊತೆಗೆ ಕಬೋರ್ಡನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಕಬೋರ್ಡ್ ಕೂಡ ಇರಲಿಲ್ಲ. ಯಾವುದೇ ರೀತಿಯ ಯಾವುದೇ ರೀತಿ ಅವ್ರಿಗೆ ಬಟ್ಟೆಗಳನ್ನು ಇಟ್ಕೊಳ್ಳಿಕ್ಕೆ ಸಹಾಯ ಆಗುವಂತೆ ಎಲ್ಲ ರೀತಿಯ ಕಬೋರ್ಡನ್ನು ಕೂಡ ಅವರು ರೆಡಿ ಮಾಡಿರುವಂಥದ್ದು ಕಾಣ್ಬೋದು. ಹಾಗಾದರೆ ಒಟ್ಟು 2 ಡೋರ್ ಇದೆ, ಎರಡೂ ಕಡೆಯೂ ಕೂಡ ಕಬೋರ್ಡ್ ರೆಡಿ ಆಗಿರುವಂಥದ್ದು. ಇತ್ತೀಚೆಗೆ ಇದು ನಿರ್ಮಾಣ ಆಗಿರುವಂಥದ್ದು. ಇದು 2 ಕಬೋರ್ಡ್ ಇದು. ಸೊ ಹಿಂದೆ ಇವೆಲ್ಲವೂ ಕೂಡ ಒಂದು ದಾರ ಹಾಕಿ ದಾರದ ಮೇಲೆ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದರು. ಆದರೆ ಈಗ ಎಲ್ಲ ರೀತಿಯ ಮೋಲ್ಡ್ ರೆಡಿ ಮಾಡಿ ಎಲ್ಲ ಬಟ್ಟೆ ಇಟ್ಕೊಳ್ಳಿಕ್ಕೆ ಮತ್ತು ಅವರ ಏನಾದರೂ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಏನು ತಕ್ಕುದಾದಂಥ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಅತ್ಯಂತ ಸುಂದರವಾಗಿ ಮನೆ ಮೂಡಿಬಂದಿದೆ. ಹಿಂದೆ ಇದ್ದಂಥ ಗುಡಿಸಲು ಮಾಯವಾಗಿ ಈಗ ಪುಟ್ಟದಂಥ ಸುಂದರವಾದಂತಹ ಒಂದು ಮನೆ ನಿರ್ಮಾಣವಾಗಿರುವಂಥದ್ದು ಅವರ ಕುಟುಂಬಕ್ಕೆ ಸಂತಸ ತಂದಿರುವಂಥದ್ದು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನಗಡ್ಡೆ ಜೊತೆ ಮಂಜುನಾಥ್ ತಾಳ್ಮಕ್ಕಿ ಪಬ್ಲಿಕ್ ಟಿವಿ.